ಇತ್ತೀಚೆಗೆ ಮೃತಪಟ್ಟ ನಟನ ಕುರಿತ ಹೇಳಿಕೆಯನ್ನು ಹಿಂಪಡಿತೇನೆ ಅಂತ ಹೇಳಿ ಇಂದ್ರಜಿತ್ ಹೇಳಿದ್ದಾರೆ. ಚಿರಂಜೀವಿ ಸರ್ಜಾ ಕುರಿತ ಹೇಳಿಕೆಯನ್ನು ವಾಪಸ್ ಪಡೆದುಕೊಂಡಿದ್ದಾರೆ. ಇಜಿಲ ಚಿರಂಜೀವಿ ಬಗ್ಗೆ ಆಡಿದಂತ ಮಾತನ್ನ ವಾಪಸ್ ಪಡೆದುಕೊಂಡಿದ್ದಾರೆ. ಅದು ಕೂಡ ಸಾಕಷ್ಟು ಪರವಿರೋಧಕ್ಕೆ ಕಾರಣ ಆಗಿತ್ತು. ನನ್ನ ಮಾತನ್ನ ವಾಪಸ್ ತೆಗೆದುಕೊಳ್ಳುತ್ತಿದ್ದೇನೆ ಅಂತ ಹೇಳಿ ಇವತ್ತು ಸಿಸಿಬಿ ವಿಚಾರಣೆ ಆದ ಬಳಿಕ ಅವರು ಮಾತನಾಡಿದರು. ಚಿರಂಜೀವಿ ಸರ್ಜಾ ಅವರ ಸಾವಿನ ವಿಚಾರವಾಗಿ ಏನೋ ಅವರು ಪೋಸ್ಟ್ ಮಾರ್ಟಂ ಮಾಡಬೇಕಾಗಿತ್ತು, ಯಾಕೆ ಮಾಡಲಿಲ್ಲ ಅನ್ನುವಂತ ಅನುಮಾನ ಕೂಡ ವ್ಯಕ್ತಪಡಿಸಿದರು. ಈಗ ಆ ಹೇಳಿಕೆಯನ್ನು ಹಿಂಪಡೆದುಕೊಂಡಿದ್ದಾರೆ ಇಂದ್ರಜಿತ್ ಲಂಕೇಶ್ ಅವರು. ಇದು ಕೂಡ ಸ್ಯಾಂಡಲ್ವುಡ್ ನಲ್ಲಿ ಒಂತರ ಸಂಚಲನವನ್ನು ಉಂಟು ಮಾಡುತ್ತೆ. ಯಾಕಂತ ಹೇಳಿದ್ರೆ ಸಾವಿನ ಬಳಿಕ ಇಂಥ ಆರೋಪಗಳನ್ನು ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಕೂಡ ಪ್ರಶ್ನೆ ಇತ್ತು. ಜೊತೆಗೆ ಮೇಘನರಾಜ್ ಅವರು ಕಣ್ಣೀರು ಕೂಡ ಹಾಕಿದ್ರು. ಸಾಕಷ್ಟು ಜನ ಚಿರಂಜೀವಿ ಸರ್ಜಾ ಅವರ ಆಪ್ತರು ಇಂದ್ರಜಿತ್ ಲಂಕೇಶ್ ಅವರ ವಿರುದ್ಧವಾಗಿ ಮುನಿಸಿಕೊಂಡಿದ್ರು. ಇದೀಗ ಈ ಒಂದು ಹೇಳಿಕೆಯನ್ನು ಹಿಂಪಡೆದುಕೊಂಡಿದ್ದಾರೆ ಇಂದ್ರಜಿತ್ ಲಂಕೇಶ್ ಅವರು. ಸಿಸಿಬಿ ವಿಚಾರಣೆಯನ್ನು ಎದುರಿಸಿದಾದ ಮೇಲೆ ಚಿರಂಜೀವಿ ಸರ್ಜಾ ಅವರ ಸಾವಿನ ಕುರಿತಾಗಿ ಏನು ಹೇಳಿಕೆ ಕೊಟ್ಟಿದ್ರಲ್ಲ ಅದನ್ನು ವಾಪಸ್ ಹಿಂಪಡಿತೇನೆ. ನನಗೂ ಕೂಡ ಬಹಳ ನೋವಾಗಿದೆ, ಅವ್ರ ಕುಟುಂಬಸ್ಥರು ಕೂಡ ಬಹಳ ನೋವಾಗಿದೆ. ಹಾಗಾಗಿ ಬರ್ತಿತ್ತು, ಬಟ್ ಸಣ್ಣ ವಯಸ್ಸಿನಲ್ಲಿ ಈ ರೀತಿಯಾಗಿ ಸಾವಾಗುತ್ತೆ ಅಂತ ಹೇಳಿದ್ರೆ ಪೋಸ್ಟ್ ಮಾರ್ಟಂ ಮಾಡಬೇಕಾಗಿತ್ತು. ಎಲ್ಲ ಅನುಮಾನವನ್ನು ಇಂದ್ರಜಿತ್ ಲಂಕೇಶ್ ಅವರು ವ್ಯಕ್ತಪಡಿಸಿದರು. ಬಟ್ ಆ ವಿಚಾರವನ್ನು ಪ್ರಶ್ನೆ ಮಾಡಿದ ಮಾಧ್ಯಮದವರು ಅದಕ್ಕೆ ತೆರೆ ಎಳೆಯುವಂತಹ ಕೆಲಸವನ್ನು ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಆ ಒಂದು ಸಾವು ನನಗೂ ಕೂಡ ನೋವನ್ನು ಉಂಟು ಮಾಡಿದೆ, ಅವ್ರ ಕುಟುಂಬದರು ಕೂಡ ನೋವನ್ನು ಉಂಟು ಮಾಡಿದೆ, ಎಲ್ಲರಿಗೆ ತುಂಬಲಾರದಂಥ ನಷ್ಟ ಆಗಿದೆ. ಬಟ್ ನಾನು ಹೇಳಲಿಕ್ಕಿನ್ನ ಹಿಂಪಡಿತೀನಿ ಅಂತ ಇಂದ್ರಜಿತ್ ಅವರು ಹೇಳಿದ್ದಾರೆ. ಯುವ ಪೀಳಿಗೆ ಇತ್ತೀಚೆಗೆ ಸಾವನ್ನಪ್ಪಿದ ನಟನ್ ಬಗ್ಗೆ ಮಾತಾಡಿದಾಗ ಮೇಘನರಾಜ್ ಅವರು ಅವ್ರ ಹೆಸರು ಕೇಳಿದ್ರೆ ಕಣ್ಣೀರ್ ಹಾಕ್ತೀನಿ, ನಾ ಕಣ್ಣೀರ್ ಬರ್ತಾ ಇದ್ದಾನೆ ಒಂದು ಏನೋ ಭಾವನಾತ್ಮಕವಾಗಿ ಹೇಳಿರುತ್ತೆ. ಆ ಬಗ್ಗೆ ಅದ್ರ ಬಗ್ಗೆ ನಾನು ಆಗ್ಲೇ ಅದ್ರ ಬಗ್ಗೆ ಕ್ಲಾರಿಫೈ ಮಾಡಿದೀನಿ. ಆಮೇಲೆ ಚೀರು ಬಗ್ಗೆ ಆಗ್ಲಿ, ಅರ್ಜುನ್ ಇವರು ಯಾರು ಅರ್ಜುನ್ ಸರ್ಜಾ ಬಗ್ಗೆ ಆಗ್ಲಿ ಮತ್ತು ಸುಂದರ್ ರಾಜ್ ಸರ್ ಬಗ್ಗೆ ಆಗ್ಲಿ, ಅವ್ರ ಮಿಸ್ಸಸ್ಸು ಎಲ್ಲರ ಬಗ್ಗೆನೂ ನಾನು ಕ್ಲಾರಿಫೈ ಮಾಡಿದೀನಿ. ಸತ್ತವ್ರ ಬಗ್ಗೆ ಮಾತಾಡೋದು ಬೇಡ. ಆದರೆ ನಾನು ಒಂದೇ ಒಂದು ಮಾತು ಹೇಳಿದೆ, ಅದು ಪೋಸ್ಟ್ ಮಾರ್ಟಮ್ ಆಗಬೇಕಾಯ್ತು, ಅದನ್ನು ತಗೊಳ್ತೀನಿ ವಾಪಸ್ಸು. ಒಬ್ಬರು ಸತ್ತವ್ರ ಮೇಲೆ ಒಂದು ಸಿಂಪತಿ ಇರುತ್ತೆ. ಪಾಪ ಅವ್ನು ಯುವ ಪೀಳಿಗೆ, ಒಂದು ಯುವ ನಟ, ಅದಕ್ಕೋಸ್ಕರ ನಾನು ಹೇಳಿದೆ. ಭವಿಷ್ಯ ಇತ್ತು ಅವನಿಗೆ, ಅವ್ನು ಇದ್ದಿದ್ರೆ ಇವತ್ತು ಮೇಘನರಾಜ್ ಅವರು ಸಂತೋಷವಾಗಿರೋರು. ನಮಗೂ ಅದು ತುಂಬ ನೋವಿದೆ, ಅದ್ರ ಬಗ್ಗೆ ಇಲ್ಲಿ ವಿಷಯ ಬೇಡ. ನನ್ನ ಮೇನ್ ವಿಷಯ ಏನು ಅಂದರೆ ಅವ್ರಿಗೆಲ್ಲ ಯಾರು ತಪ್ಪು ಮಾಡಿದಾರೋ ಅವ್ರಿಗೆ ಶಿಕ್ಷೆ ಆಗಬೇಕು, ಮತ್ತು ನಮ್ಮ ಯುವ ಪೀಳಿಗೆಗೆ ಒಂದು ಮೆಸೇಜ್ ಹೋಗಬೇಕು. ಆಮೇಲೆ ಇಲ್ಲಿ ನಿಮ್ಮ ಉಳ್ಕಾಳ್ತಾ ಇದ್ದಾರೆ ಅಂದರೆ ಲೆಟ್ ಅಸ್ ಬಿ ಪ್ರಾಕ್ಟಿಕಲ್. ಈ ಡ್ರಗ್ ಮಾಫಿಯಾ ಇದು ದೊಡ್ಡದು, ಇದನ್ನು ನಿಲ್ಸೋಕ್ಕಾಗಲ್ಲ. ಅಟ್ಲೀಸ್ಟ್ ಒಂದು ಅರಿವು ಬರಬೇಕು ಮತ್ತು ಒಂದು ಹೆದರಿಕೆ ಬರಬೇಕು ನಮ್ಮ ಯುವಜನತೆಗೆ ಅಂತ ಒಂದೇ ಒಂದು ನಿಟ್ಟಿನಲ್ಲಿ ಇದು ಮಾತಾಡ್ತಾ ಇದ್ದೀನಿ. ನಿಮ್ಮೆಲ್ಲ ಸಹಕಾರ ಬೇಕು ಮತ್ತು ಇಷ್ಟೊತ್ತು ನಿಮಗೆ ಕಾಯಿಸಿದ್ದಕ್ಕೆ ನನ್ನ ಗುದ್ದು ಮತ್ತು ಇನ್ನೇನೋ ಕೆಟ್ಟದಾಗಿ ಒಂದು ಫ್ಯಾಮಿಲಿಗಳು ಕೂತಿ ನೋಡ್ತಾ ಇರ್ತಾರೆ, ಹೆಣ್ಣು ಮಕ್ಕಳು ನೋಡ್ತಾ ಇರ್ತಾರೆ ಟಿವಿನ. ಇಲ್ಲಿ ಯಾರೋ ಒಂಥರ ಮೊನ್ನೆ ಅಲ್ಲ ಬಂದು ಸಾಹಿತಿನೂ ಗೊತ್ತಿಲ್ಲ, ಅವ್ರಿಗೆ ಕನ್ನಡದ ಭಾಷೆನೂ ಸರಿಗೆ ಮಾತಾಡೋದು ಗೊತ್ತಿಲ್ಲ ಅಂಥವರೆಲ್ಲ ಮಾತಿಗೆ ನಾನು ತಲೆ ಕೆಡಿಸ್ಕೊಳ್ಳೋದು. ಆಮೇಲೆ ಲಂಕೇಶು ಮತ್ತು ಕೇಶ ಅಂತ ಹೇಳಿದವರು ಅದು ದೊಡ್ಡ ಸಾಹಿತಿ, ಒಂದು ಹೆಸರಾಂತ ಸಾಹಿತಿ ಚಂದ್ರಶೇಖರ್ ಪಾಟೀಲ್ ಅವರು. ಲಂಕೇಶು ಮತ್ತು ಇನ್ಯಾರ ರವಿ ಬೆಳಗೆರೆಗೆ ಕೇಳಿದಾಗ ಲಂಕೇಶು ಲಂಕೇಶ, ಇವನು ಈಶಾ ಅಷ್ಟೇ, ಇವನು ಕೇಶ ಅಷ್ಟೇ, ಈಶಾನಲ್ಲ ಕೇಶ, ಕೇಶ ಅಂದರೆ ಕೂದಲು ಅವನು ಅಂತ ಹೇಳಿದ್ರು. ಈ ಪತ್ರಕರ್ತರಿಗೆ ಸ್ವಂತ ಒಂದು ವಾಕ್ಯನೂ ಹೇಳಕ್ಕೆ ಬರಲ್ವಲ್ಲ, ದೊಡ್ಡ ಹಿರಿಯ ಸಾಹಿತಿ ಹೇಳಿದ್ದನ್ನೇ ಕಾಪಿ ಮಾಡ್ತಾನಲ್ಲ ಅನ್ನೋದು ನನಗೆ ಒಂದು ತುಂಬ ನೋವಲ್ಲ ನಗು ಬರುತ್ತೆ. ಅದ್ರ ಜೊತೆಗೆ ನೀವು ಕೇಳ್ಕೊಳ್ಳಿ ನೀವು, ಯಾಕಂದರೆ ನೀವು ಪತ್ರಕರ್ತರು, ಪಾಪ ಯುವಕರು. ಇವತ್ತು ಹೆಮ್ಮಿಂಗ್ವೇ ಓದಬೇಕು, ಅನಂತಮೂರ್ತಿ ಓದಬೇಕು, ತೇಜಸ್ವಿ ಅವ್ರು ಓದಬೇಕು, ಮತ್ತು ಲಂಕೇಶ್ ಅವ್ರದ್ದು ಓದಬೇಕು, ಮತ್ತು ಖುಷ್ವಂತ್ ಸಿಂಗ್ ಓದಬೇಕು. ಈ ಥರದವ್ರು ಓದ್ಬಿಟ್ಟು ನೀವು ಪತ್ರಿಕೋದ್ಯಮಕ್ಕೆ ಬಂದಿರೋದು, ಅಥವಾ ಓದಿಲ್ಲ ನೀವು ಓದಬೇಕು. ನೀವು ಅದನ್ನು ಬಿಟ್ಟು ನೀವು ಒಬ್ಬ ಸುಪಾರಿ ಕೊಟ್ಟವಂದು ಅವನೇ ಒಂದು ಆಫೀಸಲ್ಲಿ ಇದ್ದಿದ್ದ ಒಂದು ಕೆಲಸಗಾರ ಪಾಪ ರಿಪೋರ್ಟರ್ದು ಸುಪಾರಿ ಕೊಟ್ಟವನು ನೀವು ಕೇಳ್ತಿರಲ್ಲ ಇದನ್ನ ಕಮೆಂಟ್ನ, ಅದು ಯಾವ ಥರ ಸಮಾಜಕ್ಕೆ ಸಂದೇಶ ಕೊಡ್ತೀರಾ? ಅದಕ್ಕೋಸ್ಕರ ನಿಮ್ಗೆ ನಾನು ರಿಕ್ವೆಸ್ಟ್ ಮಾಡ್ತಾ ಇರೋದು, ನಿಮಗೆ ಕೇಳ್ತಾ ಇರೋದು. ಮುಂದೆ ನೀವು ಕರೆಸ್ಬೇಕಾದ್ರೆ ಒಂದು ಸಮಾಜದ ಒಂದು ಹೆಸರು ಮಾಡಿರೋವಂಥವ್ರನ್ನ ಇಲ್ಲಿ ಯುವ ಸಾಹಿತಿಗಳು ಹಲವಾರು ಜನ ಇದ್ದಾರೆ ನಮ್ಮ